ಯಾವ ಭಾರತದಲ್ಲೇ ಜಮ್ಮು ಕಾಶ್ಮೀರ ಭಾರತದ ಮುಕುಟ ಮತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಅಲ್ಲಿರ್ತಕ್ಕಂಥ ಉಗ್ರರ ಒಂದು ಅಟ್ಟಹಾಸವನ್ನು ಯಾರೂ ಕೂಡ ದಮನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅಲ್ಲಿರ್ತಕ್ಕಂಥ ಉಗ್ರ ಸಂಘಟನೆಗಳಿಗೆ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನು ಯಾರೂ ಕೂಡ ಮಾಡಲಿಲ್ಲ. ಆದರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ ನರೇಂದ್ರ ಮೋದಿಜಿ ಅವರು ಇವತ್ತು ಉಗ್ರರ ಅಟ್ಟಹಾಸವನ್ನು ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸವನ್ನು ಅವರು ಬೆನ್ನು ಮೂಳೆಯನ್ನು ಮುರಿತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಅದು ಸನ್ಮಾನ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಂದ್ಗಳೇ ಯಾವ ಆರ್ಟಿಕಲ್ 370 ಕಾಂಗ್ರೆಸ್ ಪಕ್ಷದವರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕೂಡ ಆಡಳಿತ ನಡೆಸಿದ್ರಲ್ಲ ಅದೇ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ರಸ್ತೆ ಬೀದಿ ಪಾಲಾಯಿತು. ಸಾವಿರಾರು ಹೆಣ್ಣು ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಅನ್ಯಾಯ ಆಯ್ತು ಅವ್ರಿಗೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಯೋಧರು ಪ್ರಾಣವನ್ನ ಕಳೆದುಕೊಂಡ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ಅನುಕಂಪ ಬರಲಿಲ್ಲ, ಕರುಣೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅಲ್ಲಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳನ್ನ ತಡಿತಕ್ಕಂಥ ಕೆಲಸ ಮಾಡಿದ್ರೆ ಅಲ್ಪಸಂಖ್ಯಾತರ ಮತ ಬರೋದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಉಗ್ರ ಸಂಘಟನೆಗಳನ್ನ ತಡಿತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥದ್ದು ಬಂದ್ಗಡೆ ಇವತ್ತು ಕಾಂಗ್ರೆಸ್ ಪಕ್ಷವರು ಭಾರತೀಯ ಜನತಾ ಪಾರ್ಟಿನ ಟೀಕೆಯನ್ನು ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಟೀಕೆಯನ್ನು ಮಾಡ್ತಾರೆ. ಈ ವೇದಿಕೆ ಮೂಲಕ ಅವ್ರಿಗೊಂದು ಮಾತನ್ನ ಹೇಳ್ತಾನೆ. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ದೊಡ್ಡ ಏಕೈಕ ಒಂದು ರಾಜಕೀಯ ಪಕ್ಷ ಭೂಮಿಯ ಮೇಲೆ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಬಂದ್ಗಳೇ. ಅಂತ ಹೆಮ್ಮೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ನಾವು ವೇದಿಕೆ ಮುಂಭಾಗದ ನಾವೆಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷವರು ಕುಂತಲ್ಲಿ ನಿಂತಲ್ಲಿ ನಮ್ಮನ್ನ ಟೀಕೆಯನ್ನ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ಡಬಲ್ ಇಂಜಿನ್ ಸರ್ಕಾರ ಏನ್ ಸಾಧನೆ ಮಾಡಿದೆ ಅನ್ನೋ ಪ್ರಶ್ನೆಯನ್ನು ನಮ್ಮನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ರಾಜ್ಯಾದ್ಯಂತ ಮೋರ್ಚಾಗಳ ಸಮಾವೇಶ ಮೂಲಕ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನ ಇಡೀವತ್ತು ರಾಜ್ಯಾದ್ಯಂತ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ತಮಗೆ ಗೊತ್ತಿರಲಿ, ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಆಡಳಿತ ನಡೆಸಿತು, ಅವ್ರ ಉದ್ದೇಶ ಏನು? ಇವತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ಈ ದೇಶದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ಬಡವರ ಬಗ್ಗೆ ಚಿಂತನೆ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಚಿಂತೆ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ಯುವ ಶಕ್ತಿಯ ಬಗ್ಗೆನೂ ಚಿಂತನೆ ಇಲ್ಲ. ಯಾವ ಭಾರತ ದೇಶಕ್ಕೆ ಭವಿಷ್ಯನೇ ಇಲ್ಲ ಅಂತೇಳಿ ದೇಶದಲ್ಲಿ ಚಿಂತನೆ ಮಾಡ್ತಾ ಇದ್ರು 2014ರಲ್ಲಿ. 2014ರಲ್ಲಿ ಭಾರತ ದೇಶಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ, ಭಾರತ ದೇಶವು ಕೂಡ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಈ ದೇಶದಲ್ಲೂ ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರ ಮೂಲಕ ಜಗತ್ತಿನಲ್ಲಿರ್ತಕ್ಕಂಥ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ಭಾರತವು ಕೂಡ ನಿಲ್ಲಿಸ್ಬೋದು ಅಂತಕ್ಕಂಥ ಒಂದು ಚಿಂತನೆಯನ್ನ ಬಿತ್ತು. ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿಯು ಯಾರಿಗಾದ್ರು ಸಲ್ತದೆ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಲ್ತದೆ, ಭಾರತೀಯ ಜನತಾ ಪಾರ್ಟಿ ಸಲ್ತದೆ ಬಂಧುಗಳೇ.